शनिवार रात्रि केरे हब्ब कार्यक्रम नडेयितु। केरे हब्बद प्रयुक्त शासक हरताळु हालप्प नेतृत्वदल्लि शनिवार बेळगे स्वच्छता कार्यक्रमवन्न नडेसलागितु। संजे हलवु सांस्कृतिक कार्यक्रमगळु हागू केरे हब्बद अंगवागि कबड्डी पंद्यावळियन्न आयोजने माडलागितु। शासकरु सेरिदंते साविरारु जन गणपति केरेगे आरतियन्न बेळगिदरु। नंतर वेदिके कार्यक्रमदल्लि मातनाडिद शासक हरताळु हालप्प बीएस येडियूरप्पा आशीर्वाद इंत कार्यक्रम साध्यवागिदे। होराटदिंदले बीवाई राघवेंद्र संसदरागिदारे, नानु शासकनागिदेने एंद्रु। संसद बीवाई राघवेंद्र सागरद गणपति केरेयन्न स्वच्छगोळिसुव संदर्भदल्लि अनेक सवालुगळु ई केलसवन्न तडेयलु षड्यंत्रगळु कूड नडेयितु। इदन्न सवालागि स्वीकरिसि शासक हालप्पनवर सहकार हागू जिल्लेय नायकर नेतृत्वदल्लि अभिवृद्धिय कार्यवन्न माडिदेवे एंद्रु। बेळगे मत्ते स्वच्छता कार्यवन्न नडेसलायितु। ई वेळे स्वच्छता कार्यदल्लि भागियाद स्वयं सेवकरिगे शासकरु उपहार बडिसिदरु। ಮನಸು ಮಾಡಿದ್ರೆ ಯಾವ ರೀತಿ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಅನ್ನಲಿಕ್ಕೆ ಇವತ್ತು ನಡೆಯುತ್ತಿರುವಂತ ಈ ಒಂದು ಕಾರ್ಯಕ್ರಮನೇ ಒಂದು ಸಾಕ್ಷಿ ಅಂತ ಹೇಳಿ ತುಂಬಾ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ. ಅಲ್ಲಿ ಯೋಗ್ಯ ಮಾಡೋಣ ಯೋಗ್ಯ ಅಲ್ಲ ಸಾಕಷ್ಟು ಸವಾಲು ಆ ಕೆರೆ ಕೈ ಅಂತಾಗ ಅದಕ್ಕೆ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಸವಾಲುಗಳು ಬಂತು. ಏನಾದರೂ ಮಾಡಿ ಅಭಿವೃದ್ಧಿ ಕಾರ್ಯವನ್ನ ತಡಿಲಿಕ್ಕೆ ಎಲ್ಲ ರೀತಿಯಿಂದ ಷಡ್ಯಂತ್ರಗಳು ನಡೆಯಿತು. ಇದು ಯಾವುದಕ್ಕೂ ಕೂಡ ಚಪ್ಪೆ ಅಂದೆ ಏನೇ ಬರಲಿ ನಮ್ಮ ಸಾಗರ ಎದ್ದು ಕಾಣಬೇಕು. ಸಾಗರ ದೇವರು ಎಲ್ಲ ರೀತಿಯಿಂದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಯಾಕೋ ಏನು ಗೊತ್ತಿಲ್ಲ, ಕೆಲವು ಕಾರಣಗಳಿಂದ ಈ ಒಂದು ಕೆಲವು ಭಾಗದಲ್ಲಿ ಇನ್ನೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಹಿಂದಿತ್ತು. ಆದರೆ ಇವತ್ತು ಸನ್ಮಾನಿಸಿದ ಹಾಲಪ್ಪನ ಒಂದು ಸಹಕಾರ, ಹಿರಿಯರಿಂದ ಯಡಿಯೂರಪ್ಪನ ಒಂದು ಸಹಕಾರ, ಈತನೇ ನಮ್ಮ ಹಾಲಪ್ಪನವರು. ನಾನು ಎಂ ಪಿ ಆಗಿದ್ದಂಗೆ ದೇಹಲಿ ಹೋದಾಗ ನಮ್ಮ ಸಾಗರದ ಈ ಮುಖ್ಯ ರಸ್ತೆ 4 ಲೇನ್ ಆಗಬೇಕು ಅಂತೇಳಿ ಕೇಂದ್ರದ ಸಂಬಂಧಪಟ್ಟಂತ ಸಚಿವರನ್ನ ಭೇಟಿ ಮಾಡಿ ಅದೇ ರೀತಿ ಟಾಗೋರ್ ಕಾಂಪ್ಲೆಕ್ಸ್ ಕೂಡ ಇಲ್ಲಿ ಆಗಬೇಕು ಅಂತ ಹೇಳಿ, ಅದೇ ರೀತಿ ಬೇರೆ ಬೇರೆ ಅನೇಕ ಉದಾಹರಣೆಗಳಿಂದ ನಮ್ಮ ಬೆಕ್ಕೋಡಿ ಸೇತುವೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಒಂದು ಮನವಿ ಕೊಟ್ಟು ಒಂದು ಹಂತಕ್ಕೆ ಬರ್ತಾ ಇದೆ. ಸುಮಾರು 150 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದರಲ್ಲಿ ಯಡಿಯೂರಪ್ಪನವರು ಎಂ ಪಿ ಇದ್ದಾಗ ಆ ಕಳಸೋಳಿ ಸಿಗೊಂಡಿರೋ ಸೇತುವೆ ಅದಕ್ಕೆ ಶಕ್ತಿಯಾಗಿ ನಾವು ನಮ್ಮ ಹಾಲಪ್ಪನವರು ಕೈ ಜೋಡಿಸಂತ ಒಂದು ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಇದಾದ್ಮೇಲೆ ಈ ಶರಾವತಿ ಮುಳುಗಡೆ ಪ್ರದೇಶದ ಜನ ಅವರ ಒಂದು ಜಾಗದಿಂದ ಇವತ್ತು ಬೆಳಕಲ್ಲಿ ನಾವೆಲ್ಲರೂ ಕೂಡ ಏನು ಸಮಯವನ್ನು ಕಳೀತಾ ಇದ್ದೀವಿ, ಅವರಿಗೆ ಆ ಭಾಗದ ಬೆಳಕನ್ನ ಕೊಡಬೇಕು ಅಂತ ಹೇಳಿ ಏನೇನು ಸುಮಾರು ಈ ರೀತಿಯಂತ ಸೇತುವೆಗಳನ್ನು 2-3 ಸೇತುವೆಗಳನ್ನ ಕಣ್ಮುಂದೆ ಇಟ್ಕೊಂಡು ಇವತ್ತು ಬೆಕ್ಕೋಡಿ ಸೇತುವೆ ಸುಮಾರು 150 ಕೋಟಿ ಬೇಕಾಗುತ್ತೆ, ಅದಕ್ಕೆ ಆದ್ಯತೆ ಕೊಡ್ತಾ ಇದ್ದೀವಿ.